ವರಪ್ರದಾನ ಇವಿಷ್ಟು ಯೋಗ್ಯತೆಗಳು ಎನ್ನುವಂಥದ್ದು ನಮಗುಂಟು. ಮಾನವರಾದಂತಹ ನಿಮಗೆ ನಿರ್ಬಂಧಗಳಿರುವಂಥದ್ದು ನಮಗಲ್ಲ. ಅಂಕೆ ಮೀರಿ ನೀವು ನಡೆದಿರಿ ಅಂತ ಆದ್ರೆ ಅದಕ್ಕೆ ಸರಿಯಾದಂತಹ ಶಿಕ್ಷೆಯನ್ನು ನೀವು ಅನುಭವಿಸಲೇಬೇಕಾಗುತ್ತದೆ. ರಾಜ ನೀವು ನಿಮ್ಮದಂತಹ ರೀತಿ ನೀತಿ ನಿಬಂಧಗಳನ್ನು ಮೀರಿ ನಡೆಯೋದಕ್ಕೆ ನಿಮಗಾಗುತ್ತದೆಯಾ? ಆಗುವುದಿಲ್ಲ. ಸಾಮಾನ್ಯ ಪ್ರಜೆಯೊಬ್ಬ ಬಂದು ನಿಮ್ಮ ಸಿಂಹಾಸನವನ್ನು ಏರುವುದಕ್ಕಾಗುತ್ತದೆಯಾ? ಇಲ್ಲ. ಅವನವನಿಗೆ ಅವನದ್ದೇ ಆದಂತಹ ಒಂದು ಕಟ್ಟುಪಾಡು ನಿರ್ಬಂಧಗಳೆನ್ನುವಂಥದ್ದು, ವರ್ಣಾಶ್ರಮ ಧರ್ಮಗಳೆನ್ನುವಂಥದ್ದು ನಿಮ್ಮದಂತಹ ಮಾನವ ಕುಲದಲ್ಲಿ ಉಂಟು. ಸುರ ತರುಣಿ ನಾನು, ಬೇಕು ಬೇಕು ಅಂತ ಹಂಬಲಿಸ್ತೀರಲ್ಲ, ದೇವತೆಗಳಿಗೆ ನಾವು ಕೊಡುವವರು ಅಂತ ಹೇಳ್ತೀರಲ್ಲ, ಹೆಣ್ಣಿನ ಸುಖಕ್ಕೋಸ್ಕರವಾಗಿ ಬಾಯಿ ನೀರು ಸುರಿಸುವಂತಹ ನಿಮಗೆ, ಭೂಪಾಲನಾದಂತಹ ನಿಮಗೆ, ಯಾಕೆ ಮಾನವ ಹೆಣ್ಣು ಯಾರು ಸಿಗಲಿಲ್ವಾ? ತರುಣಿ ಸಂಧ್ಯಾ ಬಳಿಯೂ, ತರುಣಿ ಸಂಧ್ಯಾ ಬಳಿಯೂ, ಮತ್ತೆ ಪರಮ ಪತಿವ್ರತೆಯು, ಮತ್ತೆ ಪರಮ ಪತಿವ್ರತೆಯು, ಇರುತ್ತಿರ ಸುತ ಧರ್ಮಾಂಗದ ಸಗಿತಲೆ, ಇರುತ್ತಿರ ಸುತ ಧರ್ಮಾಂಗನು ಸಗಿತಲೆ, ಮರುಳುಗೊಂಡಿಗೆ ನಿನಗೆ, ಮರುಳುಗೊಂಡಿಗೆ ನಿನಗೆ, ಎನ್ನನ್ನು ರಕ್ಷಿಸುವಂಗದ ಸಗಿತಲೆ, ಮರುಳುಗೊಂಡಿಗೆ ನೀ ಎನ್ನನ್ನು ರಕ್ಷಿಸು. ನರ ಜನ್ಮ ಬಹಳ ದೊಡ್ಡದು, ನಿನಗೆ ಗೊತ್ತಿಲ್ಲ ಏನು ಯಾಕೆ ನಾಳೆ ನಾವು ಸಾಯ್ತೇವೆ. ಇದ್ದಾಗ ನಮ್ಮ ಚರಿತ್ರೆಯಲ್ಲಿ ಏನು ಮಾಡ್ತೇವೆ? ಏನು ಪ್ರಧಾನ ಭಗೀರಥ ಕೇಳಿರಬಹುದು, ಪರಮ ಪಾಮ್ಯ ಅಂತ ದೇವಗಂಗೆಯನ್ನು ಧರಗಿಳಿಸಿದ ಪುಣ್ಯಾತ್ಮ. ಅಷ್ಟು ದೊಡ್ಡ ಕುಲದಲ್ಲಿ ಹುಟ್ಟುವ ನಾವು ಸಣ್ಣವರು ಖಂಡಿತ ಅಲ್ಲ. ಸಣ್ಣವರು ಅಂತಲ್ಲ, ದೇವತೆಗಳಿಂದ ದೊಡ್ಡದಲ್ಲ ಅಂತ ಹೇಳಿದ್ದಷ್ಟೇ. ನಾನಲ್ಲ ಅದನ್ನ ಹೇಳಲಿಲ್ಲ. ಈಗ ದೇವತರುಣಿ ಬೇಕು, ಮಾನವ ತರುಣಿ ನಿಮಗೆ ಸಿಗಲಿಲ್ವಾ? ಸಿಗಲಿಲ್ಲ. ಯಾರು ಹೇಳಿದ್ರು? ಮತ್ತೆ ಹೇಳಲಿಲ್ಲ ನೀವು. ಮದುವೆ ಆಗಿದೆಯಲ್ಲ. ಮದುವೆ ಆಗಿದೆಯಾ? ಉತ್ತಮ ಕುಲದ ಹೆಣ್ಣಿನ ತಗ ಮದುವೆ ಆದ. ಅಲ್ಲ, ಕುಲ ಉತ್ತಮ ಆಗಿರ್ಲಿ, ಹೆಂಡತಿ ಚಂದ ಇಲ್ವ? ಚಂದ ಅವಳ ಚಂದ ಒಂದಿಷ್ಟು ನೀನು ಇಲ್ಲ. ಹೌದಾ? ಹೌದು. ಚಂದ ಇದ್ದಾಳೆ. ಯಾಕೆ ನೀನು ಕಣ್ಣು ಮುಚ್ಚಲಿಲ್ಲ? ಅವಳು ಕಣ್ಣು ಮುಚ್ಚಾಳೆ, ತುಟ್ಟಿಸ್ತಾಳೆ, ಭೂಮಿ ಮೇಲೆ ಕಾಲಿಡ್ತಾಳೆ. ದೃಷ್ಟಿಯಿಂದ ಮಾನವಳು. ಹೌದು, ಅಷ್ಟೇ ಅಲ್ವಾ? ತರುಣಿ ಸಂಧ್ಯಾವಳಿಯು ಮಹಾಪತಿವ್ರತೆ. ಹೌದಾ? ನನಗೆ ಯಾವ ತ್ಯಾಗಕ್ಕೂ ಸಿದ್ಧಳು ಬದ್ಧಳು. ಅವಳು ಚಂದ ಇದ್ದಾಳೆ. ಹೌದು. ಆರೋಗ್ಯದಲ್ಲಿದ್ದಾಳೆ. ತೊಂದರೆ ಇಲ್ಲ. ಉತ್ತಮ ಕುಲದವಳು. ಹೌದು. ಹೆಂಡತಿಯಾಗಿ ಇದ್ದಾಳ ಅಥವಾ ಏನಾದ್ರೂ ಕುಲ ಪ್ರದೀಪಗಳಾಗಿದ್ದಾಳ? ಅಯ್ಯೋ, ಒಂದು ಮಗುವಿಗೆ ತಾಯಿ ಎರಿಸಿಕೊಂಡಿದ್ದಾಳೆ. ಏನ್ ಹುಟ್ಟಿದ ಮಗನಿಗೆ ಸರಿ ಇಲ್ವಾ? ಸುತ ಧರ್ಮಾಂಗದ ತಾಯ ಪ್ರಬುದ್ಧ ಆಗಿದ್ದಾಳೆ. ಲೋಕಮೋಹಕವಾದ ರೂಪದ ಜೊತೆಗೆ ಸ್ಥಾನ ಇದೆ, ಮಾನ ಇದೆ, ಮರ್ಯಾದೆ ಇದೆ, ಒಳ್ಳೆ ಕುಲದಲ್ಲಿ ವಿದ್ಯಾಭ್ಯಾಸ ಆಗಿದೆ, ಧರ್ಮ ವಿದ್ಯಾವಂತ ಕುಲೀನಳಾದಂತಹ ಸುಶೀಲೆಯಾದಂತಹ ಧರ್ಮಪತ್ನಿ. ಧರ್ಮಪತ್ನಿ ಅವಳಲ್ಲೇ ಹುಟ್ಟಿರುವಂತಹ ಸಚ್ಚಾರಿತ್ರವಂತನಂತಹ ಮಗ ಧರ್ಮಾಂಗದ ಪ್ರಾಯ ಪ್ರಬುದ್ಧ ಮಗ ಅಲ್ವಾ? ಈಗ ಅಷ್ಟು ಜನರಿದ್ರು ಈಗ ನಿಮಗೆ ನಾನು ಬೇಕು ಅಲ್ವಾ? ನನಗೆ ಮರಳಾಗಿದ್ದೀನಿ. ನೀನು ಯೋಗ ಅಲ್ಲ, ಮನೆಯಲ್ಲಿ ಚಂದದ ಹೆಂಡತಿ ಒಳ್ಳೆಯ ಮಗ ಇದ್ರು ಹೋದಲೆಲ್ಲ ನಿಮ್ಮ ಬುದ್ಧಿ ಇದೆ ಅಲ್ವಾ? ಅಲ್ವೇ ಅಲ್ಲ, ಹೋದಲ್ಲ ನಾನು ಬಯಸಿದೆ. ಸಾವಿರ ಹೆಣ್ಣು ಮಕ್ಕಳು ಮನೆ ಬಾಗಿಲಿ ಬರ್ತಾರೆ. ಹೌದಾ? ರಾಜ ಮಹಾರಾಜ ಮನಸ್ಸು ಮಾಡಿದೆ ಎಷ್ಟನ್ನು ಮದುವೆ ಆಗ್ಬಹುದು. ನಾನು ಅಂತವನಲ್ಲ, ಯಾಕೆ ಬಲ್ಯ ಲೋಕದಲ್ಲಿ ಬರ್ತ ಅಮೂಲ್ಯವಾದ ನಮ್ಮ ಪಾಲಿಗೆ ಬೇಕು ಎಂದು ಬಯಸಿದ್ರೆ ಅಪರಾಧ ಅಲ್ಲ. ಹಾಗಾದ್ರಿಂದ ನೀನು ಸ್ತ್ರೀರತ್ನ, ನನಗೆ ಬೇಕೇ ಬೇಕು. ಸುರತಿ ಕೇಳಿಗ ಕಾಲೆ ದುಳು ಕೃತಿಡದಿನ ಕರಿಗುದ ರತಿ ಕೇಳಿಗ ಕಾಲೆ ದುಳು ರತಿ ಕೇಳಿ ರತಿ ಕೇಳಿಗ ಕಾಲೆ ದುಳು ಭೂಮಿ ಪತಿ ನಿನ್ನ ಬಯಸೆ ಕಾಮದೊಳು ಭೂಮಿ ಪತಿ ನಿನ್ನ ಬಯಸೆ ಕಾಮದೊಳು ಭೂಮಿ ಪತಿ ನಿನ್ನ ಬಯಸೆ ಕಾಮದೊಳು ಆ
ಮಾನವ ಸಂತೈಸದಿರಲು ಹಿತದುಳು ಮನವ ಸಂತೈಸದಿರಲು ಎನ್ನ ಮನವ ಸಂತೈಸದಿರಲು ನಾನು ಸತತ ಬಂಧುಗಳಲ್ಲ ಕೋಪೆನು ಕೋಪೆನು ಸತತ ಬಂಧುಗಳಲ್ಲ ಪೋಪೆನು ಮತುಯುತನೆ ನಂಬಿಕೆಯ ನೀವುದು ಹಿತದೊಳು ಮನವ ಸಂತೈಸದಿರಲು ಸತತ ಬಂಧುಗಳಲ್ಲ ಪೋಪೆನು ಸತತ ಬಂಧುಗಳಲ್ಲ ಪೋಪೆನು ಮತಿಯುತನೆ ನಂಬುಗೆಜ ನೀವುದು ಪೋಪೆನು ಪೋಪೆನು ಮತಿಯುತನೆ ನಂಬುಗೆಜ ನೀವುದು ಮತಿಯುತನೆ ನಂಬುಗೆಯ ನೀವುದು ಮತಿಯುತನೆ ನಂಬುಗೆಯ ನೀವುದು ಹಿತದೊಳು ಮನವ ಸಂತೈಸದಿರಲು ನಾನು ಸತತ ಬಂಧುಗಳಲ್ಲ ಪೋಪೆನು ಮತಿಯುತನೆ ನಂಬುಗೆಯ ನೀವುದು ಅಂತಹ ಉದ್ದೇಶ ಏನು ನಮ್ಮ ನಿರ್ಧಾರ ಈ ರೂಪಕ್ಕೆ ಸೋತಿದ್ದೀ ಆದ್ದರಿಂದ ನನಗೆ ಮರಳುಗೊಂಡಂತಹ ನಿಮ್ಮ ಮನ ತೃಪ್ತಿಗೋಸ್ಕರವಾಗಿ ನಾನು ಬೇಕು ಧರ್ಮಪತ್ನಿಯಾಗಿ ಉಳಿದ್ದಾಳೆ ಕೇವಲ ಭೋಗ ಸುಖಕ್ಕಾಗಿ ಮಾತ್ರ ಆದಿತ್ಯ ಸ್ವಾಮಿ ಒಪ್ಪುತ್ತೇನೆ ನನಗಾಗಿ ಅಲ್ಲ ಒಬ್ಬ ಚಕ್ರವರ್ತಿ ಸೂರ್ಯವಂಶದ ಇಷ್ಟು ಕಾಡುತ್ತಾ ಬೇಡುತ್ತಾ ಇರುವಾಗ ನಾನು ಒಪ್ಪುತ್ತೇನೆ ಎಷ್ಟು ಒಳ್ಳೆ ಭಾವನೆ ನಿನ್ನದು ಯಾಕೆ ಸೂರ್ಯವಂಶಜರು ದೇವತೆಗಳಿಗೆ ಸಹಾಯ ಮಾಡಿದ್ದುಂಟು ಆ ಕಾರಣಕ್ಕೋಸ್ಕರವಾಗಿ ಆ ಋಣಕ್ಕೋಸ್ಕರವಾಗಿ ಆದ್ರೂ ನೋಡೋಣ ಇಷ್ಟ ಅಪೇಕ್ಷಿಸುತ್ತೀರಂತ ಆದ್ರೆ ನಮಗಂತ ನಿರ್ಬಂಧ ಏನು ಇಲ್ಲ ಮಾನವರನ್ನು ಕೂಡಲೇ ಬಾರದೆಂದೇನು ಇಲ್ಲ ಏನಿಲ್ಲ ನನಗಾಗಿ ಅಲ್ಲ ನಿಮಗಾಗಿ ಎಲ್ಲ ಮತ್ತೊಬ್ಬರಿಗಾಗಿ ಹಾಗಲ್ಲ ಆ ವರ್ಗ ಅಷ್ಟಕ್ಕೆ ಮಾಡುವುದು ಬೇಡ ಅದೆಲ್ಲ ಏನು ಅಲ್ಲ ಅಲ್ಲ ಮತ್ತೊಬ್ಬರಿಗಾಗಿ ತ್ಯಾಗ ಮನೋಭಾವ ಹೌದೌದು ಸರ್ವತ್ಯಾಗ ಅಲ್ಲ ಬಿಡು ಸರ್ವತ್ಯಾಗ ಅಂತ ಹೇಳಿದ್ರೆ ಬೇರೆ ಅರ್ಥ ಆಗುತ್ತದೆ ನಾನು ಹೇಳಿದ್ ನೀವಿಷ್ಟು ಕಾಡುತ್ತಾ ಇರುವಾಗ ಬೇಡುತ್ತಿರುವಾಗ ಆದರೊಂದು ವಿರಹದಲ್ಲಿ ನೀವಿಷ್ಟು ಕಾಡುತ್ತಿರುವಾಗ ಒಪ್ಪುತ್ತೇನೆ ಆದರೊಂದಿದೆ ಏನು ಭೋಗಕ್ಕೋಸ್ಕರವಾಗಿ ನನ್ನನ್ನು ಬಯಸುತ್ತಿರುವುದಲ್ಲ ನಿಮ್ಮ ಈ ಭೋಗ ನಿಮ್ಮ ಈ ಮನಸ್ಸು ತಣ್ಣಿದ ಮೇಲೆ ಮತ್ತೆ ನಾನು ಬೇಡ ಅಂತ ಆದ್ರೆ ಹಾಗಾಗ ಕೂಡದು ನಾನು ಯಾವಾಗ ಅಪೇಕ್ಷಿಸುತ್ತೇನೆ ನಾನು ಯಾವಾಗ ಕೇಳುತ್ತೇನೆ ಆ ಹೊತ್ತಿಗೆ ಶರೀರ ಸುಖವನ್ನು ನೀವು ಕೊಡುವುದಕ್ಕೆ ಒಪ್ಪುತ್ತೀರಾ ನಿಮ್ಮ ಜೊತೆ ಇರುತ್ತೇನೆ ಅಲ್ಲದಿದ್ದ ಹೊರಡುತ್ತೇನೆ ಅದಕ್ಕಾಗಿ ಭಾಷೆ ಬೇಕು ನಿನಗೆ ನಂಬುಗೆ ಬೇಕು ಚಂದಿರಾ ನನಗೆ ಕೇಳು ಕಷ್ಟವೆನಿತ ದೊಡವು ಮುಂದೆನ್ನ ರಾಷ್ಟ್ರ ಸಂಪತ್ತು ಸದ್ಭೋಗಗಳು ಬೆಂದು ಪೋಗಲಿ ಮುಂದೆನ್ನ ರಾಷ್ಟ್ರ ಸಂಪತ್ತು ಮುಂದೆನ್ನ ರಾಷ್ಟ್ರ ಸಂಪತ್ತು ಸದ್ಭೋಗಗಳು ಬೆಂದು ಪೋಗಲಿ ಬೆಂದು ಹೋಗಲಿ ಬೆಂದು ಪೋಗಲಿ ಬಂದು ಸತಿ ಸುತರ ತೊರೆದಡಂ ಬಂಧು ಸತಿ ಸುತರ ತೊರೆದೊಡಂ ಹಿಂದುಗಳಯದೆ ನಿನ್ನನು ಬಂದು ಸತಿಸುತರ ತೊರೆದೊಡೋ ಹಿಂದುಗಳಯದೆ ನಿನ್ನನು
ಚಂದದಿಂದ ವಾವ ಕಾಲದೊಳು ರತಿ ಸುಖಕ್ಕೆಂದು ನೀ ಎಣಿಸಿದೊಡೆ ಸಮ್ಮತಿಸಿ ತೋಷಿಪೆನು. ಯಾವ್ಯಾವ ಕಾಲದಲ್ಲಿ ರತಿ ಸುಖ ರತಿ ಸುಖಕ್ಕೆಂದು ನೀ ಬಯಸಿದೊಡೆ ಸಮ್ಮತಿಸಿ ತೋಷಿಪೆನು. ನೀ ಬಯಸಿದೊಡೆ ಸಮ್ಮತಿಸಿ ತೋಷಿಪೆನು. ಎಂದಿಗಾದರೂ ಭಾಷೆ ತಪ್ಪಿ ನಡೆಯುವನಲ್ಲ, ಎಂದಿಗಾದರೂ ಭಾಷೆ ತಪ್ಪಿ ನಡೆಯುವನಲ್ಲ. ಸುಂದರಾಂಗಿಯೇ ನಂಬಿಕೋ ಸುಂದರಾಂಗಿಯೇ ನಂಬಿಕೋ ಸುಂದರಾಂಗಿಯೇ ನೀ ನಂಬಿಕೋ ಸುಂದರಾಂಗಿಯೇ ನಂಬಿಕೋ ಸುಂದರಾಂಗಿಯೇ ನೀನು ನಂಬಿಕೋ. ಅಂತರಂಗದ ದೇಹ ಧೋರಣೆಯನ್ನ ಚೆನ್ನಾಗಿ ಅರ್ಥ ಮಾಡಿಕೊಂಡೆ. ನಿಮಗೆ ಬೇಕಾದದ್ದು ನನ್ನ ದೇಹದ ಸವ್ಯ ಸುಖ. ಆ ಸುಖದಲ್ಲಿ ತೊಂದರೆ ಆದರೆ ಈಗ ಕೇಳುತ್ತೀರಿ, ನಾಳೆ ದಿವಸ ನಿಮಗೆ ಬೇಡ ಅಂತ ಆದಾಗ ತೊಂದರೆ ಆಗುವಂತ ಸ್ಥಿತಿ ಇಲ್ಲ. ಅದಾಗ್ಲಿಕ್ಕಿಲ್ಲ, ನಾನು ಮಹಾರಾಜ ಅದಲ್ಲ, ನಮ್ಮ ಕುಲದಲ್ಲಿ ಹುಟ್ಟುವಂತ ಅನೇಕ ಮಹಾನುಭಾವರ ಚರಿತ್ರೆಯನ್ನು ಕೇಳಿರಬಹುದು. ನೀವೇನು ಅಂತ ಚರಿತ್ರೆಗೆ ಪಾತ್ರರು, ನಾವು ಕೊಟ್ಟ ಮಾತನ್ನ ಎಂದು ತಪ್ಪಲಿಕ್ಕಿಲ್ಲ. ಹೆಚ್ಚು ನಮ್ಮ ಅಧಿಕಾರ ವ್ಯಾಪ್ತಿಯಲ್ಲಿ ಅಯೋಧ್ಯೆ ಇದೆಯಲ್ಲ, ಅಯೋಧ್ಯೆ ಜೊತೆಗೆ ಸಂಪತ್ತು ಸಂಭ್ರಮ ಎಲ್ಲವೂ ಬೆಂಗಳೂರಲ್ಲಿ ಸುಟ್ಟು ಕಮರಿ ಹೋದರು. ನಿನಗೆ ಕೊಟ್ಟಿರುವ ಮಾತನ್ನ ಎಂದು ತಪ್ಪಲಾರೆ. ನನ್ನ ಮುದ್ದಿನ ಮರಳಿ ನನ್ನ ಪ್ರೇಮದ ಸುಕುಮಾರ ಅದನ್ನು ವಿರೋಧ ಮಾಡಿದೆ. ಅವರನ್ನು ತಾತ್ಸಾರ ಮಾಡಿ ನಿನಗೆ ಕಾಲ ಕಾಲಕ್ಕೆ ನೀನು ಯಾವಾಗ ಬಯಸುತ್ತೀಯೋ ಆ ಸಮಯದಲ್ಲಿ ರತಿ ಸುಖವನ್ನು ನೀಡ್ತೇನೆ. ಬಾ ಬೇಡ ನಂಬೆನು ನಂಬೆನು ಬೇಡ ನಂಬೆನು ನಂಬೆನು ಎಲ್ಲ ಮೇಲ್ ಮಾಡಲಾಗದು ಮನವನು ಎಲ್ಲ ಮೇಲ್ ಮಾಡಲಾಗದು ಮನವನು ಪಾಲನೆ ಮಾತನು ರೂಢಿ ಪಾಲನೆ ಮಾತನು ನೀರೆದರೆ ಮಾಡು ಭಾಷೆಯ ದೃಢವನು ನೀರೆದರೆ ಮಾಡು ಭಾಷೆಯ ದೃಢವನು. ಇದು ಮಾನವ ಸಹಜವಾದಂತಹ ಗುಣ ಸ್ವಾಮಿ. ನಮಗೆ ಬೇಕು ಅಂತ ಅನ್ನಿಸಿದ್ರೆ ಎಷ್ಟೋ ಬಾಗುತ್ತಾರೆ, ಎಷ್ಟೋ ನಯ ವಿನಯತೆಯನ್ನು ತೋರಿಸ್ತಾರೆ. ಆಹಾಹಾಹಾ ಎಂತಹ ಧೀಮಂತ ವ್ಯಕ್ತಿ, ಎಷ್ಟೆಲ್ಲ ಸಿರಿ ಸಂಪತ್ತಿನಿಂದ ಕೂಡಿದವ, ಎಂತಹ ವಂಶದವ. ಒಂದು ದೇವ ಹೆಣ್ಣಿಗೋಸ್ಕರ ಹೆಣ್ಣಿನ ದೇಹ ಸುಖಕ್ಕೋಸ್ಕರವಾಗಿ ಎಂತಹ ವಿನೀತನಾಗಿ ಕೇಳಿಕೊಳ್ಳುವುದು ಬಯಸಿದ್ದೇನೆ. ಅದು ನಿಸರ್ಗದ ಗುಣಸ್ವಾಮಿ, ತಪ್ಪು ಅಂತ ಹೇಳುವುದಿಲ್ಲ. ಕೊಬ್ಬಿದ ಗೂಡೇ ಆಗಿರಲಿ, ಸಿಕ್ಕಿ ಸಿಕ್ಕಿರುವುದವರನ್ನು ಕೋಡಿನಿಂದ ತಿವಿಯುತ್ತಾ ಮುಂದುವರಿಲಿ. ಎದುರುಗಡೆ ಒಂದು ಚಂದದ ದನ ಸಿಕ್ಕಿತ, ಅಂತಹ ಗೂಳಿಯೂ ದನದ ಹಿಂದೆ ಮುಂದೆ ಏನು ಬಾಲವನ್ನು ಅತ್ತಿತ್ತ ಸರಿದಾಡುತ್ತಾ ಎಷ್ಟು ನಯವಿನಯತೆಯನ್ನು ತೋರಿಸುತ್ತದೆ. ಕೆಲವು ಸಹಜ ಸ್ವಭಾವ ಸಹಜ ಗುಣ ಪ್ರಕೃತಿಯ ಗುಣವದು, ಮಣ್ಣಿನ ಗುಣವದು. ಈಗ ನಾನು ಬೇಕು ಅಂತ ಹೇಳುತ್ತೀರಿ, ಮಾನವರ ಗುಣ ಸ್ವಭಾವವನ್ನು ತಿಳಿಯದೇ ಇದ್ದವಳೇನು ಅಲ್ಲ. ಈ ಹೊತ್ತಿಗೆ ಎಲ್ಲ ಬೆಂದು ಹೋಗಲಿ, ಎಲ್ಲರೂ ನನ್ನನ್ನು ಬಿಟ್ಟು ಹೋಗಲಿ ಅಂತ ಹೇಳುತ್ತೀರಿ. ನನಗೆ ನಂಬಿಕೆ ಇಲ್ಲ, ಮಾನವರನ್ನು ನಂಬುವುದಿಲ್ಲ. ಒಂದು ವೇಳೆ ಈಗ ಸುಖವನ್ನು ಕೊಡುತ್ತೇನಂತೆ ಹೇಳುತ್ತೀರಿ. ಕಷ್ಟವಾದೀತು, ನನ್ನ ತಳ್ಳಿ ಬೇಡ. ಒಂದು ವೇಳೆ ನಾನು ಕೇಳಿದಾಗ ಸುಖವನ್ನು ನೀವು ಕೊಡುವುದಿಲ್ಲ ಅಂತಾದ್ರೆ ಅದಕ್ಕೆ ನಂಬಿಕೆ ಏನಂತ ಬೇಕಲ್ಲ. ಸುಕ್ಕಿದ ಗೋಳಿ ಎಂದು ಭಾವಿಸಿದೆಯಾಗೆಂದು ಮನೆ ಮಾಡಿ ಕರೆದರೆಯು ಬಾರೆನೆಂದು ಮನ ಮಾಡಿ ಕರೆದರೆಯು ಬಾರೆನೆಂದು ಕರೆದನನ್ನೇ ಸುತನನು
ಸಿರವರೆದು ತರುಣಿ ಸಿರವರೆದು ತರುಣಿ ಸಿರವರೆದು ತರುಣಿ ಕುಳಿತಿಯಲೆಂದನು. ವಿಶ್ವಾಸ ಇಡು ಅಂತ ಹೇಳಿ ನಂಬು ಹಾಗಿಲ್ಲ ಅಲ್ಲ, ನಾಲಿಗೆ ನಾಲಿಗೆ ಮೇಲೆ ವಿಶ್ವಾಸ ಉಂಟು. ಸಪುತ್ರ ಬಂದಾಗೆ ಏನು, ನೀವು ಯಾವ ಸಮಯದಲ್ಲಿ ಯಾವ ಕಾಲದಲ್ಲಿ ರತು ಸುಖಮಯ ಬಯಸುತ್ತೀಯೋ ಅಂತ ಸಮಯದಲ್ಲಿ ತೊಂದರೆ ಆದರೆ ಹಿಂದೆ ಮುಂದೆ ನೋಡದೆ ನನ್ನ ಕೋಧ ಅಂತ ಮಗ ಮಗನ ಶಿರವನ್ನ ನಮ್ ಒಂದು ವೇಳೆ ನಾನು ಕರೆದಾಗ ಬಾರದೆ ಇದ್ರೆ ಧರ್ಮಾಂಗನ ಶಿರವನ್ನ ಕತ್ತರಿಸಿ ಕೊಡುತ್ತೇನೆ. ಸತ್ಯ ತಾನೇ, ಸಂತೋಷವಾಯಿತು. ಆದರೊಂದು ಬರುತ್ತೇನೆ ನಿಮ್ಮ ಊರಿಗೆ, ನಿಮ್ಮ ಅರಮನೆಯಲ್ಲಿ ನಾನಿರುವುದಿಲ್ಲ. ಮತ್ತೆ ಯಾಕೆ, ಅದು ಮಾನವರು ನಿರ್ಮಿಸಿದ್ದು, ಅಲ್ಲಿ ಮಾನವರಿಗೆ ಬೇಕಾದ ವ್ಯವಸ್ಥೆ ಇರುವುದು, ಎಲ್ಲವೂ ನನ್ನಿಂದ ಸಾಧ್ಯ ಉಂಟು. ನಿಮ್ಮ ಊರಿಗೆ ಬಂದು ನಾನೇ ಒಂದು ಮಂದಿರವನ್ನು ನಿರ್ಮಿಸಿಕೊಳ್ಳುತ್ತೇನೆ. ಆ ನನ್ನ ಅರಮನೆಯಲ್ಲಿ ನಾನು ಇರ್ತೇನೆ, ನನ್ನ ಜೊತೆಯಲ್ಲೇ ಇರಬೇಕು. ಯಾವಾಗಲೂ ನಿನ್ನ ಮನೆಯಲ್ಲೇ ಇರುವುದಿಲ್ಲ, ಬೇರೆ ಉದ್ಯೋಗ ಉಂಟು ನಮಗೆ. ಅದಾದ್ಮೇಲೆ ನಾನು ಬಯಸಿದಾಗ ರಾಜಕೀಯ ಏನೇ ರಾಜಕೀಯ ಇರಲಿ, ನಾನು ಬಯಸಿದಾಗ ನನ್ನ ಜೊತೆಯಲ್ಲಿ ಇರಬೇಕು. ಬನ್ನಿ ಹೀಗೆ ಮಂಗಲಂ ಜಯ ಮಂಗಲಂ ಶುಭ ಮಂಗಲಂ ಗೋವಿಂದ ಮಂಗಲಾಂಗ ಸುದೇಶ ವಂದಿತ ರಂಗನಾಥ ಮುಕುಂದ